ಜಾಗ ಎಲ್ಲದರಲ್ಲೂ ಏನಂದರೆ ಒಂದು ಪಳಗಿರೋ ಕೈ ಅಂದರೆ ಅಂದರೆ ಒಂದು ಸೀನಿಯಾರಿಟಿ ಇದೆ. ಏನಂದರೆ ಎರಡು ವಿಷಯ, ಒಂದು ನಾನು ರಂಗಭೂಮಿಯಿಂದ ಬಂದವನು, ಬೀದಿ ನಾಟಕಗಳು ಮಾಡಿಕೊಂಡು, ರೇಡಿಯೋ ನಾಟಕ ಮಾಡಿಕೊಂಡು, ಸ್ಟೇಜ್ ಪ್ಲೇಸ್ ಮಾಡಿಕೊಂಡು ಎಲ್ಲ ಬಂದವನು. ಅಲ್ಲಿ ಹೇಗೆ ಅಂದರೆ ಎಲ್ಲ ಮಾಡ್ತಿದ್ವಿ, ಅಲ್ಲಿ ಎಲ್ಲ, ಅಲ್ಲಿ ಮ್ಯಾನೇಜರ್ ಕೆಲಸದಿಂದ ಹಿಡಿದು ನಾವೇ ಈ ನಾಟಕಕ್ಕೆ ಸರ್ ಇಂಥದ್ದೊಂದು ದೊಡ್ಡ ನಾಟಕ ಮಾಡ್ತಾಯಿದ್ದೀವಿ, ಇದಕ್ಕೆ ಹಣ ಖರ್ಚಾಗುತ್ತೆ, ಟಿಕೆಟ್ ತೊಗೊಳ್ಳಿ ಅಂತ ಟಿಕೆಟ್ನ ಪ್ರಿಂಟ್ ಮಾಡಿಸೋದ್ರಿಂದ ಹಿಡಿದು ಟಿಕೆಟ್ ಮಾರೋದ್ರವರೆಗೂ, ಅಲ್ಲಿಂದ ಸ್ಟೇಜಲ್ಲಿ ಮೊಳೆ ಹೊಡೆಯೋದು, ಏನು ಹಿಂದೆಗಡೆ ಸೆಟ್ ವರ್ಕ್ ಮಾಡೋದ್ರಿಂದ ಹಿಡಿದು ಕಾಸ್ಟ್ಯೂಮ್ ಡಿಸೈನ್ ಮಾಡೋದ್ರಿಂದ, ಇದು ಯಾವುದು, ಇದು ನನಗೆ ಕಷ್ಟ, ಇದು ನನಗಾಗಲ್ಲ, ಇದು ನನಗೆ ಬರಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ. ಅದಾದಮೇಲೆ ನನಗೆ ಸಿನಿಮಾಗೆ ಕರ್ಕೊಂಬಂದಿದ್ದು ಕೆ ವಿ ಜಯರಾಮ್ ಅವರು, ನನಗೆ ಮೊದಲ ಅವಕಾಶ ಕೊಟ್ಟವರು, ಮೊದಲ ನನ್ನ ಸಿನಿಮಾ ಗಾಜಿನ ಮನೆ. ಆ ಸಿನಿಮಾದಲ್ಲಿ ಅವರು ಸಂಭಾಷಣೆ ಬರೀರಿ ಅಂದರು ಫಸ್ಟ್ ನನಗೆ, ನಮ್ಮ ಸಿನಿಮಾಗೆ ಸಂಭಾಷಣೆ ಬರೀರಿ ಅಂದರು. ಸರಿ ಸರ್ ಅಂದೆ. ಕಥೆ ಕಾದಂಬರಿ, ಇದು ಕಾದಂಬರಿ ಆಧಾರಿತ ಸಿನಿಮಾ, ಅದು ಕಾದಂಬರಿ ಡಿಸ್ಕಸ್ ಎಲ್ಲ ಮಾಡಿ ಎಲ್ಲ ಒಂದು ಮೂರು ದಿವಸ ಆದಮೇಲೆ ಹಾಡು ಬರೆದು ಬಿಡಿ, ಸಂಭಾಷಣೆ ಇನ್ನೊಬ್ಬರು ಬರೀತಾರೆ. ಸರಿ ಸರ್ ಅಂದೆ. ಅವರಿಲ್ಲ ಆ್ಯಕ್ಟ್ ಮಾಡಿ ಅಂದರೆ ಅದಕ್ಕೂ ಸರಿ ಅಂತಿದ್ದೆ, ಇಲ್ಲ ಬೇರೆ ಏನೋ ಕೆಲಸ ಮಾಡಿ ಅದಕ್ಕೂ ಸರಿ ಅಂತಿದ್ದೆ. ನನಗೆ ಗೊತ್ತಿಲ್ಲ ಅದು, ನನಗೆ ಯಾವುದು ಇದು ಬರಲ್ಲ ಅದು ಗೊತ್ತಿಲ್ಲ ಅನ್ನೋದೇ ಇಲ್ಲ. ನಾವು ಯಾಕೆ, ನಾವು ಯಾವುದೋ ಒಂದಕ್ಕೆ ಸ್ಟಿಕನ್ ಆಗಬೇಕು. ಎಸ್ ಸರಿ ಸರ್ ಅಂತ ಹಾಡು ಬರೀರಿ ಅಂತ ಬರೆದೆ. ಅದಾದಮೇಲೆ ಹಾಡೇ ಬರಿತಾ ಇದ್ದೆ, ಸಂಭಾಷಣೆ ಬರೀರಿ ಅಂತ ಯಾವುದೋ ಸಿನಿಮಾ, ಚಿತ್ರ ಸಿನಿಮಾ ಬರೆದೆ. ಅದು 125 ಡೇಸ್, 150 ಡೇಸ್ ಕಲ್ಪನಾ ಥಿಯೇಟ್ರಲ್ಲಿ ಅದು ಸೂಪರ್ ಹಿಟ್ಟು, ಸಂಭಾಷಣೆಗಳನ್ನ ಹೆಸರು ಬಂತು, ಶ್ರೀಮಂಜುನಾಥ. ಸೊ ಹೀಗೆ ಸಂಭಾಷಣೆ ಬರೀತಿದ್ದೆ. ಎಲ್ಲ ಒಂದು ಕಡೆ ನನಗೆ ಒಂದಷ್ಟು ಸಿನಿಮಾ ಮಾಡ್ತಾ ಮಾಡ್ತಾ ಸಂಭಾಷಣೆ ಅಂದರೆ ತುಂಬ ತಿಂಗಳು, 2 ತಿಂಗಳು ಸಮಯ ತೊಗೊಳುತ್ತೆ. ಅದು ಬರೀ ಸಂಭಾಷಣೆ ಬರೆದ್ರೆ ಓಕೆ, ನಾವು ಚಿತ್ರಕಥೆ ಸಮೇತ ಮಾಡಬೇಕಾಗುತ್ತೆ. ಎಷ್ಟೋ ಕಡೆ ಬರೀ ಒಂದು ಕತೆ ಇರುತ್ತೆ, ಒಂದು ಲೈನ್ ಇರುತ್ತೆ, ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಡಿಸ್ಕಸ್ ಮಾಡಿ ಎಲ್ಲ ಸಮಯ ತೊಗೊಳುತ್ತೆ. ಈ ಸಮಯದಲ್ಲಿ ಬೇರೆ ಕೆಲಸಗಳೆಲ್ಲ ಸ್ಟಾಪ್ ಆಗುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಸಂಭಾಷಣೆ ಬರೀ ಕಡಿಮೆ ಮಾಡಿಬಿಟ್ಟೆ. ಸಂಭಾಷಣೆ ನೀವು ಶ್ರೀಮಂಜುನಾಥ ಚಿತ್ರ, ಮತ್ತು ಈಗ ನಮ್ಮ ದರ್ಶನ್ ಅವ್ರು ಮಾಡ್ತಿರುವಂಥ ಕುರುಕ್ಷೇತ್ರ ಮೂವಿ ಕೂಡ ಸಂಭಾಷಣೆ ಮಾಡ್ತಿದ್ದೀರ, ಹೇಳಿ ಸರ್. ಕುರುಕ್ಷೇತ್ರದ ಬಗ್ಗೆ, ಈ ಇಡೀ ಸಿನಿಮಾದ ಬಗ್ಗೆ ಅದು ಬೇರೆಯೇ ಒಂದು ಎಪಿಸೋಡ್ ಮಾಡೋಣ. ತುಂಬ ತುಂಬ ಕನ್ನಡಕ್ಕೆ ಒಂದು ತುಂಬ ಅದ್ಭುತವಾದಂಥ ಸಿನಿಮಾ ಆಗುತ್ತೆ, ಅದು ತುಂಬ ಅದ್ಭುತವಾದ ಸಿನಿಮಾ. ಬಿಕಾಸ್ ಅದರ ಗ್ರಾಫಿಕ್ ಆಗಲಿ, ಎಲ್ಲ ಕಲಾವಿದರ ಅಪಿಯರೆನ್ಸು, ಪರ್ಫಾರ್ಮೆನ್ಸು, ಅದೊಂದು ದೊಡ್ಡ, ತುಂಬ ದೊಡ್ಡ, ಇದು ದೊಡ್ಡ ಬಜೆಟ್ ಮಾತ್ರ ಅಲ್ಲ, ಆನ್ ಸ್ಕ್ರೀನ್ ಜನ ಒಂದು ಹುಚ್ಚೆದ್ದು ನೋಡುವಂಥ ಸಿನಿಮಾ ಆಗುತ್ತೆ. ಇಲ್ಲಿವರೆಗೆ ಕನ್ನಡದಲ್ಲಿ ಆ ಥರದ ಪ್ರಯತ್ನವೇ ಆಗಿಲ್ಲ. ಅದಕ್ಕೆ ಆ ನಿರ್ಮಾಪಕರನ್ನು ಪ್ರತಿಯೊಬ್ಬರನ್ನು ನಾವು ಅಭಿನಂದಿಸಬೇಕು. ಸೊ ಅಲ್ಲಿ ನನ್ನ ಪಾರ್ಟು, ನನ್ನ ಕೆಲಸ ಏನಿದೆ ಅದು, ಅದರ ಪ್ರೋಸೆಸ್ ಬೇರೆ ಇದೆ. ಮಾತಾಡೋಣ. ಡೈಲಾಗ್ಸ್ ಇರ್ತದೆ ಸರ್, ಕುರುಕ್ಷೇತ್ರದಲ್ಲಿ ಎಷ್ಟು ಹಾಡುಗಳನ್ನು ಬರೆದಿದ್ದೀರಿ? ಕುರುಕ್ಷೇತ್ರದಲ್ಲಿ ಸುಮಾರು 6 ಹಾಡೇನೋ ಇದೆ, 6 ಹಾಡು ಅಂದರೆ ಮರ್ತೋಯ್ತು ನನಗೆ, ತುಂಬ ಇದೆ ಅದರಲ್ಲಿ ಹಾಡು. ಮತ್ತು ಕಂದ ಪದ್ಯಗಳು ಬರುತ್ತೆ, ಇದೆಲ್ಲ ಬರ್ತಾ ಹತ್ತದೊಂದು 7-8 ಹಾಡು ಬರ್ಬೋದು ಎಲ್ಲ ಸೇರೋದು. ಸರ್, ಅಪ್ಪ ಐ ಲವ್ ಯು ಸಾಂಗು ಹೆಣ್ಮಕ್ಳಿಗೆ ಬಹಳ ಇತ್ತೀಚಿನ ದಿನಗಳಲ್ಲಿ ತುಂಬ ಹತ್ತಿರವಾಗಿರುವಂಥ ಒಂದು ಸಾಂಗು, ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಎಲ್ಲ ಅಪ್ಪಂದಿರಿಗೆ ಮತ್ತು ಎಲ್ಲರಿಗೂ ಪ್ರಿಯವಾಗಿರುವಂಥ ಸಾಂಗು, ಸ್ಪೆಷಲಿ ಹುಡುಗಿರಿಗೆ. ಅಪ್ಪ ಐ ಲವ್ ಯು ಅಂದ ತಕ್ಷಣ ನಿಮಗೂ ಮಗಳಿದ್ದಾರೆ, ಏನಂತಾರೆ ಸರ್ ಈ ಸಾಂಗ್ ಕೇಳಿ ಅಪ್ಪಂಗೆ? ಅಪ್ಪ ಐ ಲವ್ ಯು ಹಾಡಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಬಂತು. ಪ್ರಶಸ್ತಿ ತಗೊಂಡು ಮನೆಗೆ ಬಂದ ದಿನ ಮಕ್ಕಳಿಬ್ಬರು ಕೇಕ್ ಒಂದಿಟ್ಟು ಅಪ್ಪ ಐ ಲವ್ ಯು ಹಾಡಿದ್ರು. ಅಯ್ಯೋ ಸೋ ಕ್ಯೂಟ್. ಕೇಕ್ ಕಟ್ ಮಾಡಿಸಿ ಹಾಡಿದ್ರು. ಅಂದರೆ ಅದು ಹೇಳ್ಕೊಳ್ಳೋಕ್ಕಾಗದೇ ಇರೋಂಥ ಭಾವನೆ ಅಲ್ವಾ ಅದು, ಅಲ್ಲ ಎಲ್ಲ ಹೆಣ್ಮಕ್ಳಿಗೂ. ನನಗೆ ಖುಷಿಯಾಗಿದ್ದೇನೆಂದರೆ ಒಂದು ಹಾಡು, ನೀನೆ ರಾಮ ನೀನೆ ಶ್ಯಾಮ ಆಗಲಿ, ಅಪ್ಪ ಐ ಲವ್ ಯು ಆಗಲಿ, ಇಂಥ ಎಷ್ಟೋ ಹಾಡುಗಳು ಜನರಿಗೆ ಇಷ್ಟ ಆಗೋದು ಮಾತ್ರ ಅಲ್ಲ, ಅದರಿಂದ ಅವರು ತೀರಾ ಅವರ ಮನಸ್ಸಿಗೆ ಹತ್ತಿರ ಮಾಡಿಕೊಂಡು ಆ ಹಾಡನ್ನು ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಅಪ್ಪನ್ನ ಮೀಟ್ ಮಾಡಿದ್ರು. ಎಷ್ಟೋ ಜನ 10-14 ವರ್ಷ ನಾನು ನಮ್ಮ ಅಪ್ಪನ ಜೊತೆ ಮಾತು ಬಿಟ್ಟಿದ್ದೆ, ನಾನೀಗ ಮತ್ತೆ ಊರಿಗೆ ಹೋಗ್ತಾಯಿದ್ದೀನಿ, ಹೊಲದಲ್ಲಿ ಇರ್ತಾರೆ ನಮ್ಮಪ್ಪ, ನಾನು ಅವ್ರನ್ನ ಮಾತಾಡಿಸ್ತೀನಿ ಹೋಗಿ ಅಂತ ಮಾತಾಡಿಸ್ದವರಿದ್ದಾರೆ.
ಆಯಿತಾ, ನನ್ನನ್ನೇ ತಪ್ಪಿಕೊಂಡು ಅತ್ತಂತ ಎಷ್ಟೋ ಜನ ಇದ್ದಾರೆ, ಕಾಲು ಮೇಲೆ ಬಿದ್ದು ಹೊರಳಾಡ್ದವ್ರು ಇದ್ದಾರೆ. ಹೀಗೆ ಅದು ಭಾವನಾತ್ಮಕವಾಗಿ ಆ ಹಾಡು ಎಲ್ಲರ ಬದುಕಿನಲ್ಲಿ ಒಂದು ಸಣ್ಣ ಸಂಚಲನ ಸೃಷ್ಟಿ ಮಾಡ್ತು. ಈಗಲೂ ನಿಮ್ಮ ಕಣ್ಣೆಲ್ಲ ಗ್ಲಿಟರ್ ಕಾಣಿಸುತ್ತಲ್ಲ, ಸೊ ಇದೇ ಆ ಹಾಡಿನ ಯಶಸ್ಸು. ಅಪ್ಪ ಐ ಲವ್ ಯು ಪಾನು ಬರೀತಾರೆ, ಕಣ್ಣಲೆ ಬಚ್ಚಿಡಲ ನನ್ನಲೆ ಮುಚ್ಚಿಡಲ, ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ, ನನ್ನೂನು ನನ್ನ ಬಳಗ ಇವನು ಗೊತ್ತೇನು ನಂದೇ ದೃಷ್ಟಿ ಏನು. ಹಾಗೆ ಅಮ್ಮ ಐ ಲವ್ ಯು ಕೂಡ ಬಹಳ ದೊಡ್ಡ, ಹೌದು ಹೌದು ಅಮ್ಮ ನನ್ನ ಜನಮ, ಹೌದು ಅದನ್ನು ಕೂಡ ಬಹಳ ದೊಡ್ಡ ಹಿಟ್ ಆಯಿತು. ಹೀಗೆ ಸರ್, ಅಪ್ಪ ಅಮ್ಮ ಮತ್ತು ಬಾಯ್ ಫ್ರೆಂಡ್, ಆಮೇಲೆ ನೀನೇ ರಾಮ ನೀನೇ ರಾಮ ನೀನೇ ಶ್ಯಾಮ, ಈ ಹಾಡುಗಳು ಹಾಗೆ. ಮತ್ತು ನಿನ್ನತನು ರೋಡಿಗಿಡಿ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ, ಈ ಥರ ಸಾಂಗ್ಸ್ಗಳು ಸರ್ ಯಾವ ಥರ ಸಾಂಗ್ಸ್ ಕೊಟ್ಟರು ಸರಾಗವಾಗಿ ಬರ್ದು ಹಾಗೆ ಇಷ್ಟನ ಅಂತ ಕೊಟ್ಬಿಡ್ತಾರೆ. ಇದು ನೀವು ನಮ್ಮ ಕರ್ನಾಟಕದಲ್ಲಿರೋದು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋದು ನಮ್ಮೆಲ್ಲರ ಒಂದು ದೊಡ್ಡ ಏನು, ನೀವು ನಮ್ಮೆಲ್ಲರ ಒಂದು ದೊಡ್ಡ ಆಸ್ತಿ ಸರ್. ಹಿಂಗೆ ಹೇಳ್ಬಾರ್ದು, ಯಾಕೆಂದರೆ ಕರ್ನಾಟಕ ಕನ್ನಡ ಭಾಳ ದೊಡ್ಡದು, ನಾನು ಭಾಳ ಸಣ್ಣವನು. ನನಗೆ ಕನ್ನಡ ಕನ್ನಡ ಸಿನಿಮಾ ಕನ್ನಡ ನನಗೆ ಊಟ ಕೊಡ್ತಾ ಇದೆ, ಹೆಸರು ಕೊಡ್ತಾ ಇದೆ, ಬದುಕು ಕೊಟ್ಟಿದೆ. ಸೊ ಕನ್ನಡ ದೊಡ್ಡದು, ಕನ್ನಡ ನಾನು ಭಾಳ ಸಣ್ಣವನು.